ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ಕ್ಯಾರೆಟ್ ಶಿರಾ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಗೊತ್ತೇ ಆಗುದಿಲ್ಲ ಫ್ರೆಂಡ್ಸ್ ಇದರೊಳಗೆ ಕ್ಯಾರೆಟ್ ಇದೆ ಅಂತ. ಮಕ್ಕಳು ಕ್ಯಾರೆಟ್ ಏನಾದರೂ ತಿನ್ನಲ್ಲ ಅಂದರೆ ಅವರಿಗೆ ಈ ಥರ ಕ್ಯಾರೆಟ್ ಶಿರಾ ಮಾಡಿಕೊಡಿ, ಅವ್ರಿಗೆ ಗೊತ್ತೇ ಆಗಲ್ಲ ಇದರೊಳಗೆ ಕ್ಯಾರೆಟ್ ಇದೆ ಅಂತ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಪ್ಯಾನ್ ಮೇಲೆ ನಾನು 1 ಟೇಬಲ್ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಗೋಡಂಬಿನ ಫಸ್ಟ್ ಫ್ರೈ ಮಾಡ್ತಾ ಇದ್ದೀನಿ. ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಶಿರಾನ ಮಾಡ್ಕೊಳ್ಬೋದು. ಗೋಡಂಬಿ ಕೆಂಪಾಗಬೇಕು ಅಷ್ಟರ ತನಕ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಇದರ ಜೊತೆಗೆ ಸ್ವಲ್ಪ ದ್ರಾಕ್ಷಿನ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಇದು ಇವಾಗ ರೆಡಿಯಾಗಿದೆ. ಇದನ್ನು ಇನ್ನೊಂದು ಪ್ಲೇಟಿಗೆ ಎತ್ತಿಡ್ತೀನಿ. ನೆಕ್ಸ್ಟ್, ಇದೇ ಪ್ಯಾನಿಗೆ 1 ಟೇಬಲ್ಸ್ಪೂನ್ ತುಪ್ಪನ ಹಾಕ್ಕೊಳ್ಳೋಣ. ಫ್ಲೇಮನ್ನು ಲೋವಲ್ಲಿ ಇಟ್ಕೊಳ್ಳಿ. ನಾನಿಲ್ಲಿ 1/4 ಕಪ್ಪಷ್ಟು ಸಪೂರ ಸಜ್ಜಿಗೆನ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ತುಪ್ಪದ ಜೊತೆ ಮಿಕ್ಸ್ ಮಾಡಬೇಕು. ಕನಿಷ್ಠ ಪಕ್ಷ ನೀವು 3 ನಿಮಿಷ ಆದರೂ ರೋಸ್ಟ್ ಮಾಡಬೇಕು. ಇದನ್ನು ಪೂರ್ತಿಯಾಗಿ ತುಪ್ಪ ರವದ ಜೊತೆ ಮಿಕ್ಸ್ ಆಗಬೇಕು. ಹೀಗೆ ಮಾಡುವುದರಿಂದ ನಮ್ಮದು ಸಜ್ಜಿಗೆ ಅಥವಾ ರವ ಏನಿದೆ ನೋಡಿ, ನಂತರ ಗಟ್ಟಿಯಾಗುವುದಿಲ್ಲ, ಗಂಟುಗಳಾಗುವುದಿಲ್ಲ ಇದರಲ್ಲಿ. ಫ್ರೆಂಡ್ಸ್, ನನ್ನ ರೆಸಿಪಿನ ಯಾವುದಾದ್ರೂ ನೀವು ಟ್ರೈ ಮಾಡಿದರೆ ಅದರ ಪಿಕ್ಸನ್ನು ನೀವು ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಕುಕ್ ವಿತ್ ಜೋ ಅಲ್ಲಿ ನೀವು ಮೆಸೇಜ್ ಮಾಡಿ ನನಗೆ ಆ ಪಿಕ್ಸನ್ನು ಕಳಿಸಿ. ಹಾಗೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೀವು ನೋಡ್ತಾ ಇರೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಫ್ಲೇಮನ್ನು ನೀವು ಲೋ ಮೋಡಲ್ಲಿ ಇಟ್ಟು ಇದನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಇವಾಗ ರೆಡಿಯಾಗಿದೆ. ಇದನ್ನು ನಾನು ಬೇರೊಂದು ಪ್ಲೇಟಿಗೆ ಹಾಕ್ತೀನಿ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಇವತ್ತು ಕ್ಯಾರೆಟ್ ಯೂಸ್ ಮಾಡಿ ಶಿರಾ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಇದೇ ಮೆಥಡನ್ನು ನೀವು ಫಾಲೋ ಮಾಡಿ ಬೀಟ್ರೂಟ್ ಶಿರಾನ ಕೂಡ ಮಾಡ್ಬೋದು, ಅಥವಾ ಚಾಕ್ಲೇಟ್ ಶಿರಾನ ಕೂಡ ಮಾಡ್ಬೋದು. ಮಕ್ಕಳಿಗೆ ತುಂಬಾ ಇಷ್ಟ ಚಾಕ್ಲೇಟ್ ಅಲ್ವಾ? ಸೊ ಚಾಕ್ಲೇಟ್ ಹಾಕಿ ಕೂಡ ನೀವು ಶಿರಾನ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಅದೇ ಪ್ಯಾನಿಗೆ 1 ಕಪ್ಪಷ್ಟು ಕ್ಯಾರೆಟ್ ಪ್ಯೂರಿನ ಹಾಕ್ತಾ ಇದ್ದೀನಿ. ಹೇಗಪ್ಪ ಕ್ಯಾರೆಟ್ ಪ್ಯೂರಿ ಮಾಡೋದಂದರೆ, 1 ಕ್ಯಾರೆಟನ್ನು ತಗೊಳ್ಳಿ, 1 ದೊಡ್ಡ ಕ್ಯಾರೆಟನ್ನು ತಗೊಂಡು ಅದನ್ನು ಬಾಯ್ಲ್ ಮಾಡ್ಕೊಳ್ಳಿ. ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಈ ರೀತಿ ಪ್ಯೂರಿ ಮಾಡ್ಕೊಳ್ಳಿ. ಇದರ ಅಳತೆ ಹೇಗಿರಬೇಕು ಅಂದರೆ, ನೀವು 1 ಕಪ್ ರವ ತಗೊಂಡ್ರೆ 2 ಕಪ್ ಕ್ಯಾರೆಟ್ ಪ್ಯೂರಿನ ನೀವು ತಗೊಳ್ಬೇಕಾಗತ್ತೆ. ಸಪೋಸ್ ನೀವು 1 ಕಪ್ ರವ ತಗೊಂಡ್ರೆ 2 ಕಪ್ ಕ್ಯಾರೆಟ್ ಪ್ಯೂರಿನ ಹಾಕ್ಕೊಳ್ಳಿ ಅಷ್ಟೇ. ಸೊ ಇವಾಗ ಕ್ಯಾರೆಟ್ ಪ್ಯೂರಿ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಾವು ಹುರ್ಕೊಂಡಿರುವಂಥ ರವೆನ ಇದರೊಳಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲೇಮನ್ನು ನೀವು ಲೋವಲ್ಲೇ ಇಡಬೇಕು, ಹೈ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರವ ಏನಿದೆ ನೋಡಿ, ಅದು ಕ್ಯಾರೆಟ್ ಪ್ಯೂರಿನ ಎಲ್ಲ ಹೀರ್ಕೊಳ್ತಾ ಇದೆ. ನೋಡಿ, ಕ್ಯಾರೆಟ್ ಪ್ಯೂರಿನ ಚೆನ್ನಾಗಿ ರವ ಅಬ್ಸಾರ್ಬ್ ಮಾಡ್ತಾ ಇದೆ ನೋಡಿ ಈ ಥರ. ಸೊ ಅಬ್ಸಾರ್ಬ್ ಎಲ್ಲ ಚೆನ್ನಾಗಿ ಮಾಡಿದೆ, ಈ ಥರ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ. ಈ ಸಮಯದಲ್ಲಿ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ತೀನಿ. ಟೇಸ್ಟ್ಗೆ ಎಷ್ಟು ಬೇಕು ನೋಡಿ, ಅಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ನಾನಿಲ್ಲಿ 1/4 ಕಪ್ ಸಕ್ಕರೆನ ಹಾಕ್ತಾ ಇದ್ದೀನಿ. ಸಕ್ಕರೆ ಜಾಸ್ತಿ ಬೇಕನ್ನುವರು 1/4 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ಬೋದು. ನೋಡಿ, ನಾವು ರವ ಎಷ್ಟು ಹಾಕಿದ್ದೀವಿ ಅದೇ ಕಪ್ ಮೆಷರ್ಮೆಂಟಲ್ಲಿ ನೀವು ಸಕ್ಕರೆನ ತಗೊಳ್ಳಿ. ಸಕ್ಕರೆ ಪೂರ್ತಿಯಾಗಿ ಮೆಲ್ಟ್ ಆಗಬೇಕು. ಇವಾಗ ನಾನು 1 ಚಮಚದಷ್ಟು ಏಲಕ್ಕಿ ಹುಡಿ ಹಾಗೂ ಹುರ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ಇದಕ್ಕೆ ನಾನು 2 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಪ್ಪ ಏನಿದೆ ನೋಡಿ, ಅದು ಪೂರ್ತಿಯಾಗಿ ರವ ಹೀರ್ಕೊಳ್ಬೇಕು. ಅಂದರೆ ತುಪ್ಪ ನಮಗೆ ಈ ರೀತಿ ಹೊರಗಡೆ ಕಾಣಬಾರ್ದು. ಸೈಡಲ್ಲೆಲ್ಲ ಇವಾಗ ತುಪ್ಪ ಕಾಣಿಸ್ತಾ ಇದೆ ಅಲ್ವಾ, ಅದೆಲ್ಲ ರವ ಅಬ್ಸಾರ್ಬ್ ಮಾಡಬೇಕು. ಅಷ್ಟರ ತನಕ ಇದನ್ನು ನಾವು ಪ್ಯಾನಲ್ಲಿ ಫ್ರೈ ಮಾಡಬೇಕು. ಸೊ ಇದು ಅಬ್ಸಾರ್ಬ್ ಆಗ್ತಾನೇ ಇದೆ, ನೋಡ್ಬೋದು. ಸ್ವಲ್ಪ ಹೊತ್ತಾದ ನಂತರ ಈ ತುಪ್ಪ ಎಲ್ಲ ರವ ಒಳಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ.
ನೋಡಿ ಇವಾಗ ತುಪ್ಪ ಎಲ್ಲ ಅಬ್ಸಾರ್ಬ್ ಆಗಿದೆ ಹಾಗೂ ಶೀರ ಕೂಡ ಪ್ಯಾನನ್ನು ಬಿಡ್ತಾ ಇದೆ. ಫ್ಲೇಮನ್ನು ಆಫ್ ಮಾಡಿ ಶೀರವನ್ನು ಪ್ಲೇಟ್ ಮಾಡೋಣ. ಈ ರೀತಿ ಗ್ಲಾಸ್ ಬೌಲನ್ನು ತಗೊಂಡು ಅದರೊಳಗೆ ಕ್ಯಾಶ್ಯೂ ನಟ್ಸನ್ನು ಹಾಕ್ತಾ ಇದ್ದೀನಿ. ಇದು ಖಾಲಿ ಡೆಕೊರೇಷನ್ ಪರ್ಪಸ್ಸಿಗೆ ಮಾತ್ರ, ನೀವು ಹೀಗೇ ಪ್ಲೇಟಲ್ಲಿ ಹಾಕಿ ತಿನ್ಬೋದು. ಬೌಲ್ ಒಳಗಡೆ ಶೀರಾನ ಫಿಲ್ ಮಾಡಿಕೊಂಡು ಇದನ್ನು ಡಿ ಮೋಲ್ಡ್ ಮಾಡಿದರೆ ಆಯಿತು. ನೋಡಿ ಈ ರೀತಿ ನೀವು ಪಲ್ಟಿ ಮಾಡ್ಕೊಳ್ಳಿ. ಈ ರೀತಿ ಪಲ್ಟಿ ಮಾಡಿ ನೀವು ಈ ಬೌಲನ್ನು ತೆಗೆದು ಡಿ ಮೋಲ್ಡ್ ಮಾಡಿದರೆ ನಿಮ್ಮದು ಶೀರ ರೆಡಿ ಟು ಸರ್ವ್. ಥ್ಯಾಂಕ್ ಯು ಫ್ರೆಂಡ್ಸ್.